ಕೇಸರಿ ಸೇನೆಯ ಸೇನಾನಿಯಾಗಿದ್ದಂತ ಜಗದೀಶ್ ಶೆಟ್ಟರ್ ಈಗ ಬಿಜೆಪಿ ವಿರುದ್ಧವೇ ಸಿಡಿದು ನಿಂತಿದ್ದಾರೆ ಇದರಿಂದ ಕೆಂಡವಾಗಿರುವಂತ ಕಮಲ ಪಡೆ ಶೆಟ್ಟರ್ ಅವರನ್ನು ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದೆ ಈಗಾಗಲೇ ಆರ್ಎಸ್ಎಸ್ ವಿಸ್ತಾರಕರು ಅಕಾಡಕ್ಕಿಳಿದಿದ್ದಾರೆ ಅನ್ನು ಸುದ್ದಿಯ ನಡುವೆ ಇವತ್ತು ಬಿಎಸ್ ಯಡಿಯೂರಪ್ಪ ಶೆಟ್ಟರ್ ವಿರುದ್ಧ ಮಾತಿನ ಜ್ವಾಲೆಯನ್ನು ಉಗುಳಿದ್ದಾರೆ ಇದಕ್ಕೆ ಶೆಟ್ಟರ್ ಅವರು ತಣ್ಣನೆಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ भारतीय जनता पार्टी नन अन्याय अगौरव पट्टा स्वाभिमान पेट बिंदे ना हरगे बंद ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಶತಾಯಗತಾಯ ಗೆದ್ದೆ ಗೆಲ್ಲಬೇಕು ಕೇಸರಿ ಪತಾಕೆಯನ್ನ ಹಾರಿಸಲೇಬೇಕು ಅಂತ ಕಮಲ ಪಡೆ ಜಿದ್ದಿಗೆ ಬಿದ್ದಿದೆ ಬಿಜೆಪಿಯನ್ನ ತುರಿದು ಸೈದ್ಧಾಂತಿಕ ವಿರೋಧಿ ಕಾಂಗ್ರೆಸ್ ಸೇರಿದಂತ ಜಗದೀಶ್ ಶೆಟ್ಟರ್ಗೆ ಪಾಠ ಕಲಿಸೋಕೆ ಶೆಟ್ಟರ್ ವಿರುದ್ಧ ಕೇಸರಿ ಕಲಿಗಳು ಮುರ್ಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಶೆಟ್ಟರ್ ವಿರುದ್ಧ ಬಿಎಲ್ ಸಂತೋಷ್ ಪ್ರಹ್ಲಾದ್ ಜೋಶಿ ಸಮರ ಸಾರಿದ್ದಾರೆ ಶೆಟ್ಟರ್ಗೆ ಖೆಡ್ಡ ತೋಳೋಕೆ ಬಿಜೆಪಿ ನಾಯಕರೆಲ್ಲ ಒಂದಾಗಿ ಅಮಿತ್ ಶಾ ಕೂಡ ಅಖಾಡಕ್ಕಿಳಿದಿದ್ದಾರೆ ವಿಶ್ವಾಸ ದ್ರೋಹ ಮಾಡಿದವರನ್ನ ಎಂದಿಗೂ ಕ್ಷಮಿಸಲ್ಲ ಅದ್ಯಾವಾಗ ಶೆಟ್ಟರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ರು ಕಮಲ ನಾಯಕರು ನೆಗೆನಿಗೆ ಕೆಂಡವನ್ನ ಕಾರ್ತಿದ್ದಾರೆ ಮೇಲಿಂದ ಮೇಲೆ ಶೆಟ್ಟರ್ ವಿರುದ್ಧ ಮಾತಿನ ಮಲ್ಲ ಯುದ್ಧ ನಡೆಸುತ್ತಿದ್ದಾರೆ ಇವತ್ತು ಮಾಜಿ ಸಿಎಂ ಬಿಎಸ್ವೈ ಮತ್ತೊಮ್ಮೆ ಶೆಟ್ಟರ್ ವಿರುದ್ಧ ಮಾತಿನ ಬಾಣ ಪ್ರಯೋಗಿಸಿದ್ರು ಜಗದೀಶ್ ಶೆಟ್ಟರ್ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ವಿಶ್ವಾಸ ದ್ರೋಹ ಮಾಡಿದವರನ್ನ ಯಾವತ್ತೂ ಕ್ಷಮಿಸುವುದಿಲ್ಲ ಅಂತ ಗುಡುಗಿದ್ರು ನೂರಕ್ಕೆ 100ರಲ್ಲಿ ಯಶಸ್ವಿ ಆಗ್ತೀವಿ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಮಾಡಿದವರಿಗೆ ಜನ ಕ್ಷಮಿಸೋದಿಲ್ಲ ಅನ್ನೋ ವಿಶ್ವಾಸ ನನಗಿದೆ ಯಾವುದು ಅನ್ಯಾಯ ಮಾಡಿರಲಿಲ್ಲ ಅವರಿಗೆ ಎಲ್ಲಾ ಸ್ಥಾನಮಾನಗಳು ಕೊಟ್ಟಿದ್ದು ಆದರೂ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿದ್ದಾರೆ ಅದು ತಕ್ಕಪಾಠ ಕಲಿಸಿ ಅಂತ ಹೇಳಿದ್ದಾರೆ ಶೆಟ್ಟರ್ ವಿರುದ್ಧ ಈಶ್ವರಪ್ಪ ತೀವ್ರ ವಾಗ್ದಾಳಿ केवल बीएसवाई मात्रवल्लदे जगदीश शेट्टर विरुद्ध बागलकोटेयल्ली माजी सचिव ईश्वरप्प कूड तीव्र वाग्दाळियन्नु माडिद्दारे द्रोहिगळिगे बुद्धि कलिसोके सरियादंत शक्ति हाकबेकु बीजेपी पक्षवन्न ताई अंत करितायिद्रु आ ताईयन्न ओद्दु होद निमगे पाप प्रज्ञे बंदिल्ल अंत हेळि किडिकारिद्रु अधिकारद दाह एल्लरिगू इरुत्ते इष्टु वर्ष ताई अंत करितिद्रु भारतीय जनता पार्टीन ताई ओद्दु होद मेले आ पापद प्रज्ञे इन्नू निमगे बंदिल्ल तप्पागिदे अंत क्षमे केळि वर बन्नि अंत नानु हेळोके इष्टपडुत्तीनि यडियूरप्पनवर टीकेये ननगे आशीर्वाद बीएल संतोष के जगदीश शेट्टर सवालु एनो बीएसवाई शेट्टर विरुद्ध हरिहायता इद्द हागे शेट्टर ई बग्गे प्रतिक्रियिसिद्दारे नानु यडियूरप्प विरुद्ध एंदु टीके माडिल्ल ಅವರ ಟೀಕೆಯೆ ನನಗೆ ಆಶೀರ್ವಾದ ಪಕ್ಷದ್ರೋಹ ಮಾಡಿಲ್ಲ ಬಿಜೆಪಿಯಲ್ಲಿ ನನಗೆ ಅನ್ಯಾಯವಾಗಿದೆ ಅಂತ ಹೇಳಿದ್ದಾರೆ ಬಿಜೆಪಿಯಲ್ಲಿ ಸಿದ್ಧಾಂತ ಎಲ್ಲಿದೆ ಅಂತ ಹೇಳಿ ಬಿಎಲ್ ಸಂತೋಷ್ಕೂ ಸವಾಲ್ ಹಾಕಿದ್ದಾರೆ ಯಡಿಯೂರಪ್ಪ ಬಗ್ಗೆ ನನಗೆ ಗೌರವ ಇದೆ ಡೆಫಿನೆಟ್ಲಿ ಅವರು ಭಾರತೀಯ ಜನತಾ ಪಾರ್ಟಿಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಟ್ಟಿ ಬೆಳೆಸಿದಂತ ಒಬ್ಬ ವ್ಯಕ್ತಿ ಹೀಗಾಗಿ ನಾನು ಇವತ್ತು ಅವರ ಟೀಕೆ ಏನು ಮಾಡಿದ್ದಾರೆ ಯಡಿಯೂರಪ್ಪನವರು ಅದನ್ನ ಆಶೀರ್ವಾದ ಅಂತ ನಾನು ತಿಳ್ಕೊಳ್ತೀನಿ ಆ ಟೀಕೆ ಟೀಕೆ ನಾನು ಟೀಕೆ ಅಂತ ಮನಸ್ಸಿಗೆ ನೊಂದು ಮಾಡ್ಕೊಂಡು ಅದರ ಬಗ್ಗೆ ನಾನು ಟೀಕೆ ಮಾಡ್ಲಿಕ್ಕೆ ಹೋಗುದು ಅಂದ್ರೆ ಆಶೀರ್ವಾದ ಅಂತ ತಗೊಂಡಿದ್ದೀನಿ ಯಾಕಂದ್ರೆ ಇವತ್ತು ಯಡಿಯೂರಪ್ಪ ಇಷ್ಟು ದಿವಸ ಆದ್ಮೇಲೆ ಯಾಕಂದ್ರೆ ಅವರು ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಆಗದೇ ಇದ್ದಾಗ ಅಸಹಾಯಕರಾದರು ಅನ್ನುವಂತ ಪ್ರಶ್ನೆಯನ್ನು ನಾನು ಹೇಳ್ತಾ ಇದ್ದೀನಿ ಹೀಗಾಗಿ ಜಗದೀಶ್ ಶೆಟ್ಟರ್ ಎಂದೂ ಪಕ್ಷದ್ರೋಹ ಮಾಡುವಂತ ಕೆಲಸ ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿ ನನಗೆ ಅನ್ಯಾಯ ಮಾಡಿದ್ರದಕ್ಕೆ ಒಂದು ಸೀನಿಯಾರಿಟಿಯನ್ನು ಕಡೆಗಣಿಸಿ ಅಗೌರವ ಪಟ್ಟಿದ್ರಿಂದ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದ್ರಿಂದ ನಾನು ಹೊರಗಟ್ಟಿ ಬಂದಿದ್ದ ಹೊತ್ತು ಬೇರೆ ಯಾವುದೂ ಇಲ್ಲ ಅನ್ನುವಂತದ್ದು ಇದಕ್ಕೆಲ್ಲ ಏನು ಹಿನ್ನೆಲೆ ಏನದಲ್ಲ ಹಿನ್ನೆಲೆ ರಾಗಿ ಏನದೋ ಎಲ್ಲ ಯಾರು ಹೇಳಿದಿನಿ ಅವರು ಬಾಯಿ ಬಿಟ್ಟು ಇನ್ನು ಮಾತಾಡ್ತಾರೆ ಬಿಎಲ್ ಸಂತೋಷ್ ಒಂದು ಶಬ್ದ ಮಾತಾಡಿಲ್ಲ ಇಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳಿ ಬೇರೆಯವರ ಮುಖಾಂತರ ಟೀಕಾ ಮಾಡೋದು ಇಷ್ಟೆಲ್ಲ ಟೀಕಾ ಮಾಡಿದ್ರು ಸುಮ್ಮ ಕೂತಾರ ಆದರೆ ಯಡಿಯೂರಪ್ಪನವರು ಟೀಕಾ ಮಾಡ್ತಾರೆ ಮತ್ತೊಬ್ಬರು ಮಾಡ್ತಾರೆ ಅವ್ರು ಯಾಕೆ ಮಾಡಿಲ್ಲ ಅಂತ ಇಷ್ಟಕ್ಕೆ ಮತ್ತೊಬ್ಬರ ಹೆಗಲ ಮೇಲೆ ಬಂದು ಬಿಟ್ಟು ಹೊಡಿತಾ ಇದ್ದಾರೆ ಸಿಡಿ ಸಲುವಾಗಿ ಸ್ಟೇ ಇರೋರಿಗೆ ಟಿಕೆಟ್ ಕೊಟ್ಟಿದ್ದಾರೆ
ಇನ್ನು ಬಿಜೆಪಿ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ ಶೆಟ್ಟರ್ ಸಿಡಿ ಸಲುವಾಗಿ ಸ್ಟೇ ಇರೋರ್ಗೂ ಟಿಕೆಟ್ ನೀಡಿದ್ದಾರೆ ಅಂತ ಶೆಟ್ಟರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಕೆಲವು ಮಂತ್ರಿಗಳು ಟಿಕೆಟ್ ಕೊಟ್ಟಿರಲಿಲ್ಲ, ಸಿಡಿ ಕೆಸಿ ಸಿಡಿ ಸಲುವಾಗಿ ಸ್ಟೇ ತಗೊಂಡರು ಕೋರ್ಟ್ನಲ್ಲಿ. ಏನು ನಿಮಗೆ ತತ್ವ ನೈತಿಕತೆ ಏನು ಹೇಳಲಿಕ್ಕೆ ಏನು ಅವಶ್ಯ ಇದೆ ಜ್ಯೂಸರಿಗೆ? ನೋಡ್ರಿ, ಆರರಿಂದ ಏಳು ಜನ ಮಿನಿಸ್ಟರ್, ನಾ ಹೆಸರು ಹೇಳೋದಿಲ್ಲ, ಎಲ್ಲರಿಗೂ ಗುರುತಿದೆ, ಪತ್ರಿಕೆಯಲ್ಲಿ ಬಂದದೆ. ಆರರಿಂದ ಏಳು ಜನ ಮಂತ್ರಿಗಳು ಒಟ್ಟಾರೆ ಬಿಜೆಪಿ ಬಿಟ್ಟು ಸೈದ್ಧಾಂತಿಕ ವಿರೋಧಿಯಾದ ಕಾಂಗ್ರೆಸ್ ಸೇರಿದಂತಹ ಜಗದೀಶ್ ಶೆಟ್ಟರ್ ವಿರುದ್ಧ ಕಮಲ ಕಲಿಗಳು ಮುಗಿಬಿದ್ದಿದ್ದಾರೆ. ಶತಾಯಗತಾಯ ಶೆಟ್ಟರ್ನ ಸೋಲಿಸಲೇಬೇಕು ಅಂತ ಕೇಸರಿ ಸೇನೆ ಅಖಾಡಕ್ಕಿಳಿದಿದೆ. ಮುಂದೆ ಇದು ಯಾವ ಮಟ್ಟಿಗೆ ಹೋಗುತ್ತೋ ಕಾದು ನೋಡಬೇಕು. ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.